ನಮಸ್ಕಾರ ಶಿಲ್ಪ ವ್ಲಾಗ್ಸಿನ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತು ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಪೂಜೆ ಕೂಡ ಆಯಿತು ಅಡುಗೆ ಫ್ರೆಂಡ್ಸ್, ಅಡುಗೆ ಕೂಡ ಇನ್ನೂ ಆಗಿಲ್ಲ, ಅಡುಗೆ ಮಾಡಬೇಕು. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು ಮತ್ತೆ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಊಟ ಕೂಡ ಆಯಿತು, ಊಟ ಆದಮೇಲೆ ಎಲ್ಲ ಪಾತ್ರೆ ತೊಳೆದಿಡೋಣ ಅಂತ ತೊಳಿತಿದ್ದೀನಿ. ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಅಡುಗೆಗೆ ಮೂಲಂಗಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ. ಎಲ್ಲ ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಶೆಲ್ಫ್ ಪೊರಿಸ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ನಾನು ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಅಷ್ಟರಲ್ಲಿ ಸಾನು ಕೂಡ ಬಂದು 4:30 ಆಗಿದೆ ಇವಾಗ. ಅದಕ್ಕೆ ಇವತ್ತು ಸಂಜೆಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಬ್ರೆಡ್ ಟೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಕ್ರಿಲಿ ಇರುತ್ತಲ್ಲ ಅದೇ ರುಚಿಯಾಗಿ ಮಾಡ್ಕೊಳ್ಬೋದು, ಅದೇ ಥರ ಟೇಸ್ಟ್ ಬರುತ್ತೆ. ಓವನ್ ಬೇಡ, ಏನು ಬೇಡ ಫ್ರೆಂಡ್ಸ್, ಮನೆಯಲ್ಲೇ ಹಂಚಲ್ಲೇ ಮಾಡ್ಕೊಳ್ಬೋದು. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಫ್ರೆಂಡ್ಸ್, ನಾನು ಈರುಳ್ಳಿ ಹಾಗೆ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಳ್ತಿದ್ದೀನಿ. ಎಲ್ಲ ಹೆಚ್ಕೊಂಡಾದಮೇಲೆ ಏನೇನು ಹಾಕಬೇಕು ಅಂತ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಮೊದಲು ಈರುಳ್ಳಿನ ಹೆಚ್ಕೊಳ್ತಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿನ. ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಹೆಚ್ಕೊಂಡ್ರೆ ಒಗ್ಗರಣೆ ಹಾಕಿ ಬ್ರೆಡ್ ಫ್ರೈ ಮಾಡಿಕೊಂಡು ಸ್ಟಫಿಂಗ್ ಮಾಡಿದರೆ ಮುಗೀತು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ಬೇಕ್ರಿಲಿ ಸಿಗುತ್ತಲ್ಲ ನಿಮಗೆ ಅದೇ ರೀತಿಯಾಗಿ ಇರುತ್ತೆ. ಫ್ರೆಂಡ್ಸ್, ಮೊದಲು ನಾನು ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತೀನಿ, ಏನೇನು ಹಾಕಬೇಕು ಅಂತ ಕೂಡ ತೋರಿಸ್ತೀನಿ. ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ಇವಾಗ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಈ ಕಡೆ ಹಾಲು ಕೂಡ ಬಿಸಿಟ್ಟಿದ್ದೀನಿ, ಹಾಲು ಬಿಸಿಬಿಟ್ಟಿದ್ದೀನಿ. ಫ್ರೆಂಡ್ಸ್ ಶೇಂಗಾ ತಂದಿದ್ರು, ಶೇಂಗಾ ಕೂಡ ಬೇಯಿಸಿಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ, ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ತುರಿದಿಟ್ಕೊಂಡಿದ್ದೀನಿ. ಅರಶಿನದ ಪುಡಿ ತೊಗೊಂಡಿದ್ದೀನಿ, ಗರಂ ಮಸಾಲ ತೊಗೊಂಡಿದ್ದೀನಿ, ಚಾಟ್ ಮಸಾಲ ತೊಗೊಂಡಿದ್ದೀನಿ, ಹಾಗೆ ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಬೀನ್ಸ್ ಒಂದು 10 ಇದ್ದಾವೆ, ಈರುಳ್ಳಿ 2 ಇದ್ದಾವೆ. ಫ್ರೆಂಡ್ಸ್, ಹಾಗೆ ಬೆಣ್ಣೆ ಬೇಕು, ಬೆಣ್ಣೆ ಕೂಡ ತೊಗೊಂಡಿದ್ದೀನಿ, ಬ್ರೆಡ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಮೊದಲು ಬಾಂಡ್ಲಿ ಬಿಸಿ ಇಟ್ಟಿದ್ದೀನಿ, ಬಾಂಡ್ಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತರಕಾರಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕಲ್ವ, ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಎಣ್ಣೆ ಚೆನ್ನಾಗಿ ಕಾದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ 2 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿಗಳನ್ನು 2 ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಈರುಳ್ಳಿ ಕೆಂಪಗಾಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಓವನ್ ಇದ್ದರೆ ನೀವು ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಹಾಗೆ ಮಿಕ್ಸ್ ಮಾಡಿಬಿಟ್ಟು ಸ್ಟಫಿಂಗ್ ಮಾಡಿ ಓವನಲ್ಲಿ ಇಡ್ಬೋದು. ಹಂಚಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈರುಳ್ಳಿ ಹಾಕಿದ್ಮೇಲೆ ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, 2 ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಟೊಮೊಟೊ ಹಣ್ಣು ಹಾಕ್ಕೊಳ್ತೀನಿ. ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೊಟೊ ಹಣ್ಣು ಸಾಫ್ಟ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಳ್ತೀನಿ ಮತ್ತು ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಈಗ ಸ್ವಲ್ಪ ಹಾಕ್ಕೊಳ್ತೀನಿ. ಟೊಮೊಟೊ ಹಣ್ಣು ಎಲ್ಲ ಮೆತ್ತಗಾದಮೇಲೆ ನಾವು ಬೀನ್ಸ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಹತ್ರ ಕ್ಯಾಬೇಜ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು.
ಇಲ್ಲ ಕ್ಯಾಪ್ಸಿಕಮ್ ಇದ್ದರೆ ಅದು ಕೂಡ ಹಾಕೋಬೋದು. ನಾನು ಬೀನ್ಸು ಮತ್ತು ಕ್ಯಾರೆಟ್ ಅಷ್ಟೇ ಹಾಕ್ತೀನಿ. ಫ್ರೆಂಡ್ಸ್, ತರಕಾರಿ ಅದರಲ್ಲೇ ಬೇಯಬೇಕು, ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅದು 3/4% ಆದರೂ ಬೆಂದಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫ್ರೈ ಆಗೋವರೆಗೂ ನೀವು ಫ್ರೈ ಮಾಡ್ತಾ ಇರಬೇಕು, ಸಾಫ್ಟ್ ಆಗೋವರೆಗೂ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ನಾನು ಸ್ವಲ್ಪ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು 1 ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ತೀನಿ. ಹಾಕಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. 1/4 ಸ್ಪೂನಷ್ಟು ಚಾಟ್ ಮಸಾಲೆ ಹಾಕ್ಕೊಳ್ತೀನಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಪಲ್ಯ ರೆಡಿ ಆಗಿದೆ ಸ್ಟಫಿಂಗಿಗೆ. ಇವಾಗ ಒಂದು ಹಂಚು ತೊಗೊಂಡಿದ್ದೀನಿ. ಈ ಹಂಚು ಕಾದ್ಮೇಲೆ ನಾನು ಬೆಣ್ಣೆ ಹಾಕ್ತೀನಿ. ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತೀನಿ. ಇವಾಗ ನಾನು ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಈ ಥರ ಮನೇಲಿ ಮಾಡಿಕೊಡಿ ಫ್ರೆಂಡ್ಸ್, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡಿಕೊಡ್ಬೋದು ನೀವು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ತುಂಬ ರೋಸ್ಟ್ ಆಗಬಾರ್ದು, ಮೀಡಿಯಮ್ಮಾಗಿ ಆಗಬೇಕಷ್ಟೇ. ತುಂಬ ರೋಸ್ಟ್ ಆದ್ರೂ ಚೆನ್ನಾಗಿರೋದಿಲ್ಲ. ಇವಾಗ ನಾನು ತೆಗಿತಿದ್ದೀನಿ ನೋಡಿ, ಇಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಫುಲ್ ರೋಸ್ಟ್ ಆದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ಸಲ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ನಾನು. ನಿಮಗೆ ಎಷ್ಟು ಬ್ರೆಡ್ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಮೊದಲು ಎಲ್ಲ ಫ್ರೈ ಮಾಡ್ಕೊಳ್ತೀನಿ ನಾನು. ಫ್ರೆಂಡ್ಸ್, ನಾನು ಇವಾಗ ನನಗೆ ಎಷ್ಟು ಬ್ರೆಡ್ ಬೇಕಷ್ಟು ತೊಗೊಂಡು ನಾನು ಫ್ರೈ ಮಾಡಿಟ್ಟಿದ್ದೀನಿ. ಇವಾಗ ಹೇಗೆ ಸ್ಟಫಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಈಗ ಒಂದು ಪೀಸ್ ಬ್ರೆಡ್ ತೊಗೊಳ್ತೀನಿ. ತೊಗೊಂಡು ಪಲ್ಯನ ಅದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಬ್ರೆಡ್ ತೊಗೊಳ್ತೀನಿ. ಇಷ್ಟೇ ಫ್ರೆಂಡ್ಸ್, ಈಸಿ, ಆರಾಮಾಗಿ ಮಾಡ್ಕೋಬೋದು. ನಮ್ಮ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ನೀವು ಬೇಕ್ರಿಲಿ ನೋಡ್ಬೋದು ಈ ಥರನೇ ಮಧ್ಯ ಪಲ್ಯ ಇರುತ್ತೆ. ನಾನು ಮೊದಲು ತೋರಿಸಿದ್ನಲ್ಲ ಆ ಥರ ಇರುತ್ತೆ ಫ್ರೆಂಡ್ಸ್, ಮೇಲೊಂದು ಬ್ರೆಡ್ ಇರುತ್ತೆ. ನಮ್ಮ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ಬೇಕ್ರಿಲಿ ಸಿಗುತ್ತಲ್ಲ ಅದೇ ಥರ ಟೇಸ್ಟ್ ಇರುತ್ತೆ. ಒಂದು ಸಲ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇವಾಗ ನಾನು ಕೂಡ ತಿಂತೀನಿ. ಆ ಕಡೆ ಟೀ ಕೂಡ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಸಾನು ಕೂಡ ಬಂದಲು ಹೇಗಿದೆ ಅಂತ ಕೇಳ್ತೀನಿ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ತಿಂದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಮತ್ತೆ ಸಂಜೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಗುಡಿಸಿ ದೇವ್ರ ದೀಪ ಹಚ್ಚಿ ಬಂದೆ. ಇವಾಗ ಟೈಮ್ ಆಗಿದೆ 8:30 ಫ್ರೆಂಡ್ಸ್. ಇವತ್ತು ಕೂಡ ದೇವ್ರ ಮನೆ ಹತ್ರ ಬರುತ್ತೆ, ಹೇಳಿದ್ನಲ್ಲ ರಾಮನವಮಿಗೆ ನಮ್ಮೂರಲ್ಲಿ ಜಾತ್ರೆ ಇದೆ ಅಂತ. ದಿನ ಒಂದು 5 ದಿನ ದೇವ್ರ ಮನೆ ಹತ್ರ ಬರುತ್ತೆ ಅಂತ. ಹಾಗಾಗಿ ಇವತ್ತು ಕೂಡ ಪೂಜೆಗೆಲ್ಲ ಜೋಡಿಸ್ತಿದ್ದೀನಿ. ಇವತ್ತು ಇನ್ನೂ ಬಂದಿರಲಿಲ್ಲ, ಹಾಗೆ ಜೋಡಿಸಿಟ್ಬಿಡೋಣ ಅಂತ ಜೋಡಿಸಿಡ್ತಾ ಇದ್ದೆ. ಹಾಗೆ ಕಡಲೆ ಬತ್ತಿ ದೀಪ ಕೂಡ ಹಚ್ಚುತ್ತೀವಿ, ಅದನ್ನು ಕೂಡ ರೆಡಿ ಮಾಡ್ಕೊಳ್ತಿದ್ದೆ ನಾನು.
ಎಣ್ಣೆಲಿ ನೆನೆಸಿಟ್ಟಿದ್ದೆ ನಾನು ಮೊದಲೇ, ಇವಾಗ ಎಷ್ಟು ಬೇಕಷ್ಟು ತೊಗೊಂಡು ಎಲ್ಲ ಜೋಡಿಸಿ ಇಟ್ಟಾಯಿತು ಫ್ರೆಂಡ್ಸ್. ಮತ್ತು ನಾನು ದೇವ್ರು ಬಂದು ಹೋದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನಮ್ಮ ದಿನ ಸಂಜೆ ದೇವ್ರು ಬರೋ ಟೈಮಲ್ಲಿ ಎಲ್ಲರೂ ಕಸ ಗುಡಿಸ್ಬಿಟ್ಟು ಬಾಗಿನ ನೀರು ಹಾಕಿ ರಂಗೋಲಿ ಹಾಕ್ತಾರೆ. ಸಾನು ಕೂಡ ಕಲರ್ಸ್ ತುಂಬ್ತಿದ್ಲು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದೇವ್ರು ಕೂಡ ಬರುತ್ತೆ. ಫ್ರೆಂಡ್ಸ್, ಇವಾಗ ದೇವ್ರು ಕೂಡ ಬಂತು. ಆ ಕಡೆ ಲೈನಲ್ಲಿದೆ, ಇವಾಗ ನಮ್ಮ ಲೈನಿಗೆ ಬರುತ್ತೆ. ಬಂದ ತಕ್ಷಣ ಹಣ್ಣು ಕಾಯಿ ಮಾಡಿಸಿ ಪೂಜೆ ಮಾಡಿಸಿದ್ರೆ ಆಯಿತು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ದೇವ್ರು ಬಂದು ಹೋಯಿತು, ಊಟನೂ ಆಯಿತು. ಊಟ ಮಾಡಿ ವಾಕ್ ಕೂಡ ಮಾಡ್ಬಂದೆ. ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.